ಸರ್, ಅಭಿಮಾನಿಗಳು ಅದಿ ಇಬ್ರೇಂದ್ರ ಮಾಡಲಿಕ್ಕೆ ಹುಟ್ಟ ಬಂದ ತಾವು ಏಕೆ ಅಂತಾವ, ಏನು ಕಾರಣ ಸರ್? ಹಬೀಬಣ್ಣ ಶಿಲೇದಾರ್ ಅವರು ಮಾಡುವಂಥ ಕಾರ್ಯಗಳು ಸಮಾಜಕ್ಕೆ ಒಂದು ಮಾದರಿಯಾಗಿವೆ. ಯಾಕಂದರೆ ಇವತ್ತು ಮಹಾಮಾರಿ ಕರೋನಾ ಬಂದಂಥ ಸಂದರ್ಭದಲ್ಲಿ ಅವರು ತಮ್ಮ ಜೀವನದ ಹಂಗೆ ತೆರೆದು ತಮ್ಮ ಸ್ವಂತ ದುಡಿದಿರುವಂಥ ದುಡ್ಡಿನಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಇವತ್ತು ಅನೇಕ ಕಿಟ್ಗಳನ್ನು ತಯಾರು ಮಾಡಿ ಪ್ರತಿ ಒಂದು ಹಳ್ಳಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಮಿತ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 75 ಸಾಧಕರಿಗೆ ಮತ್ತು ಆದರ್ಶ ದಂಪತಿಗಳಿಗೆ ಶ್ರೀ ಸತೀಶ್ ಅಣ್ಣ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಕಿತ್ತೂರು ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರಾದ ಶ್ರೀ ಹಬೀಬ್ ಅಣ್ಣ ಶಿಲೇದಾರ್ ರವರ 49ನೇ ಹುಟ್ಟುಹಬ್ಬ ಸಮಾರಂಭ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಿತ್ತೂರು ಕ್ಷೇತ್ರದ ಹಬೀಬ್ ಶಿಲೇದಾರ್ ಗೆಳೆಯರ ಬಳಗದ ವತಿಯಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಂಡು ಯಶಸ್ವಿಯಾಗಿ ಹುಟ್ಟುಹಬ್ಬ ಆಚರಿಸಲು ಅವರ ಅಭಿಮಾನಿ ಬಳಗದವರು ತಯಾರಿ ನಡೆಸಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವವರು ಶ್ರೀಗಳು ಹಾಗೂ ರಾಜಕೀಯ ಮುಖಂಡರು ಮತ್ತು ಹೆಸರಾಂತ ಕಲಾವಿದರಿಂದ ಜೀ ಟಿವಿ ಕಾಮಿಡಿ ಕಿಲಾಡಿಗಳಿಂದ ರಸಮಂಜರಿ ಕಾರ್ಯಕ್ರಮ ಜರುಗುವುದು ಹಾಗೂ ಆದರ್ಶ ದಂಪತಿಗಳ ಆಯ್ಕೆ ನಡೆಯುವುದು ಮತ್ತು ಉಚಿತ ಕಣ್ಣಿನ ತಪಾಸಣೆ ನಡೆಯುವುದು ಹಾಗೂ ಬೈಕ್ ರ್ಯಾಲಿ, ಹೀಗೆ ನಾನಾ ರೀತಿಯ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ತಿಳಿದು ಬಂದಿದೆ. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ, ಚನ್ನಮ್ಮನ, ಕಿತ್ತೂರು ತಾಲೂಕು. ಅಲ್ಲ, ಆ ಜಾತಿ ಈ ಜಾತಿನ ಎಲ್ಲ ಶ್ರೀಗಳನ್ನ ಕರೀಲಿಕ್ಕೆ ಕರೆದು ಸನ್ಮಾನ ಕೊಡೋದು ಎಷ್ಟು ಅದನ್ನ ಕೊನೆಯದಾಗಿ ಅಲ್ಲಿ ಶ್ರೀಗಳು ಎಷ್ಟು ಜನ ಬರ್ಬೋದು ಅಂತ? ಶ್ರೀಗಳು ಬರ್ತಾ ಇದ್ದಾರೆ ಸರ್, 5 ಜನ 5 ರಿಂದ 6 ಜನ ಶ್ರೀಗಳು ಅಲ್ಲಿ ಹಾಜರಿರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಏನೇ ಮಾಡಿದ್ರು ಕೂಡ ಅವರು ಸಮಾಜದ ಕೊಡುಗೆ ಸಮಾಜದ ರೀತಿಯಾಗಿ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಹಿಂಗಾಗಲೇ ಶ್ರೀಗಳಿಗೂ ಅವರು ಹೆಚ್ಚಿನ ಒಂದು ಗೌರವ ಕೊಡೋದ್ರಿಂದ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸರ್. ಅದೇ ಎಷ್ಟು ಜನಸಂಖ್ಯೆ ಎಷ್ಟು ಸೇರ್ಬೋದು ಅಂತ ನಿಮಗೆ? ಅದನ್ನ ಸರಿ ಸುಮಾರು ನೋಡೋಣ ಸರ್. ನಮ್ಮದು ಜನಸಂಖ್ಯೆ ನಾವು ಈಗ ಒಂದು 4 ರಿಂದ 5 ಸಾವಿರ ಜನಸಂಖ್ಯೆ ಕೂಡ್ಬೋದು ಅಂತ ಹೇಳಿ ನಾವು ಕೂಡ ನಿರೀಕ್ಷೆ ಇಡ್ತಾ ಇದ್ದೀವಿ ಸರ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ? ಏನಿಲ್ಲ ಸರ್, ಅವ್ರ ಹುಟ್ಟುಹಬ್ಬ 69ನೇ ಹುಟ್ಟುಹಬ್ಬ, ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನ ನೀಡಿದ್ದಾರೆ. ದೇವರವರು ಒಳ್ಳೇದು ಮಾಡಲಿ, ಆರೋಗ್ಯ ಆಯುಷು ಅವ್ರಿಗೆ ನೀಡಲಿ, ಬರುವಂಥ ದಿನಮಾನಗಳಲ್ಲಿ ಅವರಿಗೆ ಒಂದು ದೇವರು ಒಳ್ಳೆಯ ಒಂದು ಸ್ಥಾನಮಾನ ಕೊಡಲಿ. ಯಾಕಂದರೆ ಜನ ಬಯಸ್ತಾ ಇದ್ದಾರೆ, ಅವರಿಗೆ ಜನ ಏನು ಬಯಸ್ತಾ ಇದ್ದಾರಪ್ಪ ಅಂದ್ರೆ ಇವತ್ತು ಯಾವುದೇ ಅಧಿಕಾರ ಇಲ್ಲ ಅವ್ರಿಗೆ, ಯಾವ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ಟಿ ಪಿ ಇಲ್ಲ, ಜಡ್ ಪಿ ಇಲ್ಲ, ಯಾವುದೂ ಎಮ್ ಎಲ್ ಎ ಇಲ್ಲ, ಯಾವುದೇ ಅಧಿಕಾರದಲ್ಲಿಲ್ಲ ಅವರು. ಅಧಿಕಾರದಲ್ಲಿ ಇಲ್ಲದೆ ಇದ್ದರೂ ಕೂಡ ಇವತ್ತು ಸ್ವಂತ ತಮ್ಮ ದುಡ್ಡಿನಲ್ಲಿ ಸಾಕಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇನ್ನು ಆ ಮನುಷ್ಯನಿಗೆ ಅಧಿಕಾರ ಕೊಟ್ಟರೆ ಎಷ್ಟು ಮಾಡಬಹುದು ಅನ್ನುವಂಥ ನಿರೀಕ್ಷೆ ಜನರಲ್ಲಿದೆ. ಅದಕ್ಕೆ